ನಮ್ಮ ಯಜಮಾನರು ಡೆತ್ ನೋಟ್ ಬರೆದ್ಬಿಟ್ಟು ಏನು ಹಾಕೊಂಡು ಸತ್ತೋಗಿದ್ದಾರೆ ಸರ್. ತೀರೋಗಿದ್ರು ಮೊನ್ನೆ ಹಾಕೋಕೆ ತಮ್ಮನಿಗೆ ಬರಲಿಲ್ಲ ಅವರು. ಇವಾಗ ಹೋಗಿರೋದು ನಮ್ಮ ಗಂಡ, ಬೀದಿ ಪಾಲಾಗಿರೋದು ನಾವು. ನನ್ನ ಗಂಡ ಸಾವಿಗೂ ಮುನ್ನ ಬರೆದಿಟ್ಟ ಡೆತ್ ನೋಟ್ ಆಧಾರವಾಗಿಟ್ಟುಕೊಂಡು ತನಿಖೆ ನಡೆಸಿ ಎಂದು ಪೊಲೀಸರಿಗೆ ಎಷ್ಟು ಮನವಿ ಮಾಡಿದರೂ ಕೇರ್ ಮಾಡದೆ ನಮಗೆ ವಂಚಿಸುತ್ತಿದ್ದಾರೆ ಎಂದು ಮೃತ ವೆಂಕಟಪ್ಪನವರ ಪತ್ನಿ ಲಕ್ಷ್ಮಿ ತಮ್ಮ ಅಳಲನ್ನು ತೋಡಿಕೊಂಡಿದ್ದಾರೆ. ಅವರು ಕೋಲಾರ ಜಿಲ್ಲೆಯ ಪತ್ರಕರ್ತರ ಭವನದಲ್ಲಿ ನಮ್ಮೊಂದಿಗೆ ಮಾತನಾಡಿ, ಸ್ವಾಮಿ ನಮ್ಮ ಮುಳಬಾಗಿಲು ತಾಲೂಕಿನ ಆವಣಿ ಹೋಬಳಿಯ ರಾಮಪುರ ವಾಸಿಯಾದ ನಮಗೆ ಮುಳಬಾಗಿಲು ಗ್ರಾಮಾಂತರ ಪೊಲೀಸ್ ಪಿಎಸ್ಐರವರು ಸರಿಯಾಗಿ ಸ್ಪಂದಿಸುತ್ತಿಲ್ಲ ಹಾಗೂ ಡೆತ್ ನೋಟ್ ಬರೆದಿಟ್ಟು ಸತ್ತಿರುವ ನನ್ನ ಗಂಡನಿಂದ ನಾವು ಇಂದು ಅನಾಥರಾಗಿದ್ದೇವೆ. ಆದರೆ ಈ ವಿಚಾರವಾಗಿ ನಾನು ದೂರು ನೀಡಿದ್ದರೂ ಸಹ ಅನುಮಾನಸ್ಥರ ಮೇಲೆ ಇದುವರೆಗೂ ಯಾವುದೇ ರೀತಿಯಲ್ಲಿ ಕರೆದು ವಿಚಾರಿಸುವುದಾಗಲಿ ಮಾಡಿಲ್ಲ ಎಂದು, ನಮಗೆ ನ್ಯಾಯ ಸಿಗುವ ಪೊಲೀಸ್ ಠಾಣೆಯಲ್ಲೇ ಈಗ ನಮಗೆ ನ್ಯಾಯ ದೊರೆತಿಲ್ಲವೆಂದರೆ ನಾವೇನು ಮಾಡಬೇಕು ಎಂದು ತಮ್ಮ ನೋವನ್ನು ತೋಡಿಕೊಂಡಿದ್ದಾರೆ. ನಮ್ಮ ಯಜಮಾನರು ಡೆತ್ ನೋಟ್ ಬರೆದ್ಬಿಟ್ಟು ಏನು ಹಾಕೊಂಡು ಸತ್ತೋಗಿದ್ದಾರೆ. 24 ಭಾನುವಾರ ಆಗಿರೋದದು. ಅದು ಅವ್ರ ಡೆತ್ ನೋಟಲ್ಲಿ ನಮ್ಮ ಅಣ್ಣ ನಮ್ಮ ಅತ್ತೆಗೆ ಕಾರಣದಿಂದ ತೀರೋಗಿದ್ದಾರೆ ಸರ್. ನಾವೆಲ್ಲ ಒಟ್ಟು ಒಗ್ಗಟ್ಟಾಗಿದ್ವಿ. ನಾವು ಸಂಪಾದನೆ ಮಾಡಿದ್ದು, ನಾವೆಲ್ಲ ವ್ಯವಸಾಯ ಮಾಡ್ತಾಯಿದ್ದು, ಹುಲು ಮೇಯಿಸ್ತಾ ಇದ್ವಿ, ಎಲ್ಲ ಬಂದಿದ್ದೆಲ್ಲ ಅವ್ರ ಕೈಗೆ ಕೊಡ್ತಾಯಿದ್ವಿ ದೊಡ್ಡವರು ಅಂತ ಹೇಳಿಬಿಟ್ಟು. ಮತ್ತು ಅವರು ನಮಗೆ ಸೈಡು ಎಲ್ಲ ತೆಗೆದುಕೊಡ್ತೀವಿ, ಮನೆ ಇದು ಮಾಡಿಕೊಡ್ತೀವಿ, ನಮ್ಮ ನೀವಿದ್ದೀವಿ, ನಿಮ್ಮ ಮಕ್ಕಳನ್ನೆಲ್ಲ ಸಾಕ್ತೀವಿ ಅಂತ ಹೇಳ್ತಾಯಿದ್ರು. ನಾವು ಒಂದು ವೇಳೆ ನಂಬಿಕೆಯಿಂದ ಸಂಪಾದನೆ ಮಾಡಿದ್ದೆಲ್ಲ ದೊಡ್ಡವರು ಅಂತ ಹೇಳಿಬಿಟ್ಟು ಅವ್ರಿಗೆ ಕೊಡ್ತಾಯಿದ್ವಿ. ಮತ್ತು ಹಿಂಗೆ ಚೆನ್ನಾಗಿದ್ವಿ. ಮತ್ತು ಅವರು ನಿಮ್ಮ ಒಡವೆ ಎಲ್ಲ ಇಕ್ಬಿಟ್ಟು ಹಣ ಕೊಡಿ ಅಂತ ಹೇಳಿ ತಮ್ಮನಿಗೆ ಹೇಳಿದ್ದಾರೆ. ನಮ್ಮ ಒಡವೆ ಎಲ್ಲ ಎತ್ತೊಂಡು ಹೋಗಿ ಅವರು ಬ್ಯಾಂಕಲ್ಲಿ ಇಕ್ಬಿಟ್ಟು ಅವ್ರಿಗೆ ಅಮೌಂಟ್ ಕೊಟ್ಟು ಇದು ಮಾಡಿ ಎಲ್ಲ ಮಾಡಿದ್ಮೇಲೆ ಅವ್ರದ್ದು 2 ವರ್ಷದಲ್ಲಿ ಮನೆ ಕಟ್ಟು ಗುರುಪ್ರಶ್ನೆ ಆಯಿತು. ನಮ್ಮದೆಲ್ಲ ಮನೆ ಬಿದ್ದೋಗಿ ಎಲ್ಲ ಸೋರ್ತಾ ಇದೆ ಸರ್. ಅದ್ರ ಕಾರಣದಿಂದ ಹೋಗಿ ಅಣ್ಣ ನನ್ನ ಮನೆ ಇಲ್ಲ, ಮನೆ ಕೊಡು, ನಾನು ಈ ಥರ ಎಲ್ಲ ನೀನು ನಂಬಿದ್ದೆಲ್ಲ ಅಂತ ಹೇಳಿದರೆ, ನೀನೇನು ಕೊಟ್ಟಿದ್ದೆ, ಎತ್ತು ಕೊಟ್ಟಿದ್ದೆ ನೀನು, ನಿನಗೂ ನನಗೂ ಏನು ಏನಿದೆ, ನಿನ್ನ ಪ್ರೂಫು ಕೊಟ್ಟಂಗ ಥರ ಏನು ಪ್ರೂಫ್ ಇದೆ ನಿಮಗೆ ಅಂತ ಹೇಳಿಬಿಟ್ಟು ಅವರು ಟಾರ್ಚರ್ ಕೊಟ್ಟಿದ್ದಾರೆ. ಮತ್ತೆ ಬಂದು ನನಗೆ ಹೇಳಿದ್ರು. ಮತ್ತು ನಾವು ಹೋಗಿ ಕೇಳಿದ್ವಿ, ಬಾಬ ನಾವು ಎಲ್ಲ ಸಂಪಾದನೆ ಮಾಡಿದ್ದೆಲ್ಲ ನಿಮ್ಮ ಕೈಗೆಲ್ಲ ಕೊಟ್ಟಿದ್ದು, ಏನು ಕೊಟ್ಟಿದ್ದೀರಿ, ಎತ್ತು ಕೊಟ್ಟಿದ್ದೀರಿ ನೀವು ಅಂತ ನಮ್ಮನ್ನು ಬೈದರು. ಅವ್ರಿಗೂ ಫುಲ್ ಟಾರ್ಚರ್ ಕೊಟ್ಟು, ಹಿಂಸೆ ಕೊಟ್ಟು, ಅನ್ನೋ ಇದು ಮಾಡ್ದಿರನೆ, ಯಾರಿಗೂ ಹೇಳ್ಕೊಳ್ಳೋಕೆ ಸಾಧ್ಯವಿಲ್ಲದಿರನೆ ಈ ಥರ ಮಾಡ್ಕೊಂಡ್ಬಿಟ್ಟು ನಮ್ಗೆ ಅನ್ಯಾಯ ಮಾಡಿಬಿಟ್ಟಿದ್ದಾರೆ ಸರ್ ಅವರು. ಮತ್ತು ನಾವು ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಟ್ಟಿದ್ರೆ ಪ್ರದೀಪ್ ಸಿಂಗ್ ಅವರು ಹೋಗಿ ನೀವು ಇದು ಜಮೀನು ಡಾಕ್ಯುಮೆಂಟ್ ಎತ್ಕೊಂಡ್ಬರೋಗ್ರಿ, ಅದನ್ನೆಲ್ಲ ಸಾಲ್ವ್ ಮಾಡ್ತೀವಿ ಅಂತಾರೆ ಸರ್. ಇವರು ಜಮೀನು ಊರಲ್ಲಿ ದೊಡ್ಡವರಿದ್ದಾರೆ, ಅವ್ರು ಮಾಡ್ತಾರೆ ಸರ್. ಡೆತ್ ನೋಟ್ ಪ್ರಕಾರ ಅವರು ಏನು ಆಕ್ಷನ್ ತೆಗೆದಂತ ಇಲ್ಲ. ಇವಾಗ ಹೋಗಿರೋದು ನಮ್ಮ ಗಂಡ, ಬೀದಿ ಪಾಲಾಗಿರೋದು ನಾವು. ಅವರು ಆರಾಮಾಗಿ ಮನೆಗಳಲ್ಲಿ ನಮ್ಮ ಅಕ್ಕ ಡ್ಯೂಟಿ ಮಾಡಿಕೊಂಡು ಆರಾಮಾಗಿದ್ದಾರೆ ಸರ್. ಅವರು ನಮ್ಗೆ ನ್ಯಾಯ ಸಿಗ್ತಾ ಇಲ್ಲ. ಪ್ರದೀಪ್ ಸಿಂಗ್ ಅವರು ಹೋಗಿ ನಿಮ್ಮ ಜಮೀನು ಡಾಕ್ಯುಮೆಂಟ್ ಎತ್ಕೊಂಡ್ಬರೋಗ್ರಿ, ತೀರ್ಮಾನ ಮಾಡ್ತೀವಿ, ಅದನ್ನು ಇದು ಮಾಡ್ತೀವಿ, ನಿಮ್ಮ ನ್ಯಾಯ ಮಾಡ್ತೀವಿ. ಜಮೀನಿಗೂ ಜಮೀನು ನಮ್ಮ ಮಾವನ ಜಮೀನು, ಆ ಊರಲ್ಲಿ ದೊಡ್ಡವರಿದ್ದಾರೆ, ಅವ್ರು ಏನೋ ಮಾಡ್ತಾರೆ. ಇದ್ರ ಪ್ರಕಾರ ಅವರು ಏನು ನ್ಯಾಯ ತೆಗೆದಂತ ಇಲ್ಲ ಸರ್. ಅವರೇನು ನ್ಯಾಯ ಏನು ಮಾಡ್ತಾ ಇಲ್ಲ, ಅವ್ರನ್ನ ಅರೆಸ್ಟ್ ಮಾಡಿಲ್ಲ. ಅಮ್ಮ ಇನ್ನು ನಮ್ಮ ಅಕ್ಕ ಇನ್ನೂ ಡ್ಯೂಟಿಗೆ ಹೋಗ್ತಾನೆ ಇದ್ದಾರೆ. ಅಕ್ಕನಿಂದ ನಮ್ಮ ಭಾವನಿಂದ ಈ ಥರ ಟಾರ್ಚರ್ ಕೊಟ್ಟು, ಈ ಥರ ದುಡ್ಡೆಲ್ಲ ತೆಗೆದೊಂದು ಈ ಥರ ಟಾರ್ಚರ್ ಕೊಟ್ಟು ನಂಬಿಸಿ ಮೋಸ ಮಾಡಿ ಅವಮಾನದಿಂದ ಹೋಗಿ ಕೇಳಿದ್ದಕ್ಕೆ ಈ ಥರ ಆಗಿ ನೇಣಾಕೊಂಡ್ಬಿಟ್ಟಿದ್ದಾರೆ ಅಂತ ಕೊಟ್ಟಿದ್ದೀವಿ ಸರ್ ಕಂಪ್ಲೇಂಟ್. ನಾವು ನೋಡಿ ತೊಗೊಂಡೋಗಿ ಪ್ರದೀಪ್ ಸಿಂಗ್ ಅವ್ರಿಗೆ ಕೊಡ್ತೀವಿ. ನಾವು ರಿಪೋರ್ಟ್ ಕೊಟ್ಟಮೇಲೆ ಸರ್ ಏಮ ನಮ್ಮ ನ್ಯಾಯ ಮಾಡಿಕೊಡ್ದೆ ಅಂತ ಹೇಳ್ತೀವಿ. ಆಯ್ತಪ್ಪ ನ್ಯಾಯ ಮಾಡ್ತೀವಿ, ಇನ್ನು ದಾನ ಮಾಡು ಅಂತ ಹೇಳಿದ್ರು. ಅವ್ರ ಸಂಬಂಧಿಕರು ಯಾರೂ ಬಂದಿಲ್ಲ ಸರ್ ನಾ ದಾನ ಮಾಡೋಕ್ಕೆ. ನಾವೇ ನಮ್ಮನ್ನ ಭಾವ ನಾವೆಲ್ಲರೂ ನಾವೇ ದಾನ ಮಾಡಿದೆ ಸರ್. ಅದಕ್ಕೆ ಊರಿನಲ್ಲೂ ಸಂಬಂಧಿಕರು ಯಾರು ಬಂದಿಲ್ಲ ಸರ್. ನಾವೇ ದಾನ ಮಾಡಿ ಏನ ಮಾಡಿ ಮತ್ತೆ ಪ್ರದೀಪ್ ಸಿಂಗ್ ಹತ್ರ ಹೋಗಿ ಸರ್ ಏನು ಸರ್ ನಮ್ಮ ಭಾವಿಗೆ ನ್ಯಾಯ ಮಾಡಿ ಅಂದರೆ ಏನಪ್ಪ ನ್ಯಾಯ ಮಾಡ್ತೀವಿ, ಅವ್ರ ಜಮೀನು ಡಾಕ್ಯುಮೆಂಟ್ ತೊಗೊಂಡು ಬನ್ನಿಯಪ್ಪ ನೀನು, ಎಲ್ಲ ನ್ಯಾಯ ಮಾಡಿ ನಿಮ್ಮ ತಂಗಿಗೆ ನ್ಯಾಯ ಮಾಡ್ತಾನೆ ಅಂತ ಹೇಳಿದ್ರು. ನಾನು ಕೇಳಿದೆ ಸರ್ ಏನು ಸರ್ ಅದು ಡೆತ್ ನೋಟ್ ಪ್ರಕಾರ ನಮ್ಗೆ ನ್ಯಾಯ ಮಾಡಿಕೊಡಿ ಅಂದರೆ, ಆಯ್ತಪ್ಪ ನ್ಯಾಯ ಮಾಡ್ತೀನಿ, ಅದು ತೊಗೊಂಡು ಬನ್ನಿ ಡೇಟ್ ಜಮೀನು ಡಾಕ್ಯುಮೆಂಟ್ ತೊಗೊಂಡು ಬನ್ನಿ ನಾನು ಮಾಡ್ಕೊಡ್ತೀನಿ ಅಂತ ಸರ್. ಜಮೀನಿಗೆ ನಮಗೆ ಏನು ಸರ್ ಸಂಬಂಧ,
ಆ ಡೆತ್ ನೋಟ್ ಬಕ್ಕರೆ ನಮಗೆ ನ್ಯಾಯ ಮಾಡಬೇಕಲ್ಲ ಸರ್ ಸರ್ ಇಷ್ಟೊತ್ತಿಗೆ ಅರೆಸ್ಟ್ ಮಾಡಿಲ್ಲ ಇನ್ಕ್ವೈರಿ ಮಾಡಿಲ್ಲ ನಮ್ಮನ್ನು ಮಾತ್ರ ಇನ್ಕ್ವೈರಿ ಮಾಡಿದ್ರು ನಮ್ಮ ಹತ್ರ ಬರೆಸ್ಕೊಂಡ್ರು ಹೆಂಗೆ ಲೆಟರ್ ಅಂತ ಹೆಂಗೆ ಬರೆದಿದ್ದಾರೆ ಅಂತ ಎಲ್ಲ ಮಕ್ಕಳ ಹತ್ರ ಅವ್ರ ಹತ್ರ ಎಲ್ಲರ ಬರೆಸ್ಕೊಂಡು ನನ್ನೂ ಕೇಳಿದ್ರು ಹೆಂಗಾಯ್ತಪ್ಪ ಏನಾಯ್ತಪ್ಪ ಅಂತ ನಮ್ಗೆ ಹಿಂಗೆ ಹೇಳಿದ್ವಿ ಸರ್ ಹಿಂಗಾಯ್ತು ನಮ್ಮ ಕಷ್ಟ ಸಿಗಲ್ಲ ಅಂತ ಹೇಳಿದ್ವಿ ಸರ್ ಮತ್ತು ಅವ್ರನ್ನ ಇಷ್ಟೊತ್ತಿಗೆ ಏನೂ ಮಾಡಿಲ್ಲ ಸರ್ ಅವರು ನಾವು ಒಂದಿನ ಕ್ಲಾಸ್ಗೆ ಹೋದ್ರೆ ಕ್ಲಾಸ್ನಲ್ಲಿದ್ದಾರೆ ಅವರು ನಮ್ಮ ಭಾವ ಅತ್ತೆಗರು ಕ್ಲಾಸ್ಗೆ ಇನ್ನೂ ಹೋಗ್ತಾ ಇದ್ದಾರೆ ಸರ್ ಹೌದು ಸರ್ ನಮ್ಮನ್ನು ಮಾಡಿದ್ರು ಸರ್ ಇನ್ಕ್ವೈರಿ ಮಾತ್ರ ಅವ್ರನ್ನ ಮಾಡಿಲ್ಲ ಸರ್ ಇವರು ಅಲ್ಲ ಜಮೀನಿಗಳು ದೊಡ್ಡವರಿದ್ದಾರೆ ಅವರು ಜಮೀನಿಗೆ ನ್ಯಾಯ ಮಾಡ್ಕೊಂತಾರೆ ಹೆಂಗೆ ಹೆಂಗೆ ಸಂಬಂಧಿಗರು ಅವ್ರು ಇರ್ತಾರೆ ಕೂತ್ಕೊಂಡು ಮಾತಾಡ್ತಾರೆ ಸರ್ ದೊಡ್ಡ ನೋಟ್ ಪ್ರಕಾರ ಅವ್ರು ನ್ಯಾಯ ಮಾಡಬೇಕಲ್ಲ ಸರ್ ಅದಕ್ಕೆ ಹೇಳೋದಕ್ಕೆ ನಿಮ್ಮ ಡಾಕ್ಯುಮೆಂಟ್ ಎಲ್ಲ ತಗೊಂಡು ಬನ್ನಿಯಪ್ಪ ನೀವು ಭಾವಕ್ಕೆ ನ್ಯಾಯ ಮಾಡ್ತಾರೆ ಅಂತಾರೆ ಸರ್ ಅವ್ರ ಪತಿ ಸಿಂಗ್ ಸರ್ ಅವರು ಈ ಮಕ್ಕಳಿಗೆ ಯಾರು ಸರ್ ನ್ಯಾಯ ಮಾಡೋರು ಅಲ್ಲ ಯಾರು ಆ ದೊಡ್ಡ ಪ್ರಕಾರ ನ್ಯಾಯ ಯಾರು ಸರ್ ಮಾಡೋರು